ೀ ದೇವಿಗೆ ಲಯ ಎಂಬುದಾಗಿ ಹೇಳಬಾರದು ಹರೇರ ಅತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮ್ಯಾ ಪ್ರಕೀರ್ತಿತಃ ಎಂಬುದಾಗಿ ಹೇಳಿದಂತೆ ಆ ಪರಮಾತ್ಮನ ಅತೀ ಸಾಮೀಪ್ಯವನ್ನು ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿ ಹೊಂದೋದು ಈ ನಿಟ್ಟಿನಲ್ಲಿ ಸರ್ವಗುಣಪೂರ್ಣನೋ ಸ್ವತಂತ್ರನೂ ಸರ್ವೋತ್ತಮನೂ ಆದ ಪರಮಾತ್ಮ ವೇದೋಕ್ತವಾದ ಪ್ರವೃತ್ತಿ ನಿವೃತ್ತಿ ಕರ್ಮಗಳನ್ನು ಯಾರು ಮಾಡ್ತಾರೋ ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತಮಿತಿ ಚೋಚ್ಯತೆ ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರ ಸಂದೇಶ ನಿಷ್ಕಾಮವಾಗಿ ಜ್ಞಾನಪೂರ್ವಕವಾಗಿ ಮಾಡತಕ್ಕಂಥ ಕರ್ಮವನ್ನು ಕರ್ಮ ಎಂಬುದಾಗಿ ಕರೆದದ್ದುಂಟು ಸಕಾಮ ಸಕಾಮಕರ್ಮ ಎಂಬುದಾಗಿ ಕರೆದದ್ದುಂಟು ಆದ್ದರಿಂದ ಈ ನಿಷ್ಕಾಮ ಕರ್ಮವನ್ನು ಯಾರು ಮಾಡುತ್ತಾರೋ ಅವರೇ ಆ ಪರಮಾತ್ಮನ ತತ್ವಜ್ಞಾನದಲ್ಲಿ ಮುಖ್ಯ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಆ ಮೈತ್ರೇಯರನ್ನು ಕುರಿತು ಪರಾಶರರು ಆ ನೈಮಿತ್ತಿಕ ಪ್ರಳಯ ಪ್ರಾಕೃತಿಕ ಪ್ರಲಯ ಹಾಗೂ ಆತ್ಯಂತಿಕ ಪ್ರಳಯ ಎಂಬುದಾಗಿ ಪ್ರಲಯದಲ್ಲಿ ಇರತಕ್ಕಂಥ ತ್ರೈವಿಧ್ಯವನ್ನು ತಿಳಿಸಿ ಆ ಪರಮಾತ್ಮನ ಅಸಾಧಾರಣ ಗುಣವಾದ ಲಯಕರ್ತೃತ್ವವನ್ನು ಇಲ್ಲಿ ಪರಿಚಯಿಸಿದ್ದಾರೆ ಆ ವಿಷ್ಣು ಎಂಬುದಾಗಿ ಆ ಪರಮಾತ್ಮನನ್ನು ಕರೆದದ್ದುಂಟು ಈ ಪರಮಾತ್ಮನಲ್ಲಿ ಏತಾದೃಶವಾದ ಸಾಮರ್ಥ್ಯ ಹೇಗೆ ಬರುತ್ತೆ ಎಂಬುದಾಗಿ ನಾವು ಚಿಂತನೆ ಮಾಡಿದಾಗ ಈ ಇಲ್ಲಿ ನಾವೆಲ್ಲ ಕೇಳಿದೀವಿ ಆ ವಾಯುವಿನಲ್ಲಿ ಇದ್ದು ಅವನಲ್ಲಿ ಶೋಷಕತ್ವ ಎಂಬುವ ಗುಣ ಅಗ್ನಿಯಲ್ಲಿ ಇದ್ದು ಅವನು ದಾಹಕತ್ವವನ್ನು ಕೊಡ್ತಾನೆ ಹಾಗೂ ಅಪ್ಪಿನಲ್ಲಿ ಇದ್ದು ನೀರಿನಲ್ಲಿ ಇದ್ದು ತರ್ ತರ್ಪಕತ್ವ ಎಂಬುವ ಗುಣ ಭಗವಂತ ನೀರಿಗೆ ದಯಪಾಲಿಸಿದ್ದಾನೆ ಈ ಎಲ್ಲ ಗುಣಗಳು ಕೂಡ ಆ ಪರಮಾತ್ಮನ ಅನುಗ್ರಹದಿಂದಲೇ ಅವುಗಳಿಗೆ ಬಂದದ್ದು ಎಂಬುದಾಗಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಏಕಏವ ಮಹಾವಿಷ್ಣು ಕುರುತೆ ಸರ್ವಮಂಜಸ ಆ ಎಲ್ಲ ಪದಾರ್ಥಗಳಲ್ಲಿ ಇದ್ದು ಆ ಶಕ್ತಿಯನ್ನು ಪ್ರದಾನ ಮಾಡತಕ್ಕಂಥ ಅಚಿಂತ್ಯ ಅದ್ಭುತ ಶಕ್ತಿ ಆ ಪರಮಾತ್ಮನಲ್ಲಿ ಇದ್ದದ್ದು ಎಂಬುದಾಗಿ ತಿಳಿಸಿ ಆ ಪರಮಾತ್ಮನ ಲಯಕರ್ತೃತ್ವವನ್ನು ವಿಶೇಷವಾಗಿ ಆ ಮೈತ್ರೇಯ ಪರಾಶರರ ಸಂವಾದದಿಂದ ಯಥಾಮತಿಯಾಗಿ ಮನನ ಮಾಡುವ ಪ್ರಯತ್ನವನ್ನು ಪಟ್ಟಿದ್ದೇನೆ ಇದರಿಂದ ಮಹಾಸ್ವಾಮಿಗಳ ಅಂತರ್ಯಾಮಿಯಾದ ಪರಮಾತ್ಮ ಯಥಾಯೋಗ್ಯವಾಗಿ ನನ್ನನ್ನು ಶಾಸ್ತ್ರಾಧ್ಯಯನದಲ್ಲಿ ಹಾಗೂ ಗುರುಗಳಲ್ಲಿ ಭಕ್ತಿಯನ್ನು ಕರುಣಿಸುವಂತೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಹರಯೇ ನಮಃ ಶ್ರೀಕೃಷ್ಣಾರ್ಪಣ ವಸ್ತು ಭಗವಂತನನ್ನು ಪೂಜಿಸುವುದು ಮನುಷ್ಯನ ಮುಖ್ಯ ಕರ್ತವ್ಯ ಆ ಪರಮಾತ್ಮನನ್ನು ಷೋಡಶೋಪಚಾರಗಳಿಂದ ನಿತ್ಯದಲ್ಲಿಯೂ ಪೂಜಿಸತಕ್ಕಂಥ ಪ್ರಾಚೀನ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಆ ಷೋಡಶೋಪಚಾರಗಳಲ್ಲಿ ಒಂದಾದ ಅರ್ಘ್ಯ ಹಾಗೂ ಪ್ರದಕ್ಷಿಣೆ ಆ ಅರ್ಘ್ಯವನ್ನು ತಿಳಿಸಿಕೊಡುವಂಥ ವಿಷಯದಲ್ಲಿ ನಮಗೆ ಅನೇಕ ಕೃತಿಗಳು ಕಂಡುಬರುತ್ತವೆ ಅದರಲ್ಲಿ ಅನಂದತೀರ್ಥ ಭಗವತ್ಪಾದರ ತಂತ್ರಸಾರ ಸಂಗ್ರಹವ ಹಾಗೂ ಜೈತೀರ್ಥರ ಪದ್ಯಮಾಲ ಸ್ಮೃತಿ ಮುಕ್ತಾವಲಿ ಕೃಷ್ಣಾಚಾರ್ಯರದ್ದು ಹೀಗೆ ಅನೇಕ ಪ್ರಮಾಣಗಳನ್ನು ನಾವು ಈ ವಿಷಯದಲ್ಲಿ ಕಾಣಬಹುದು ಜೈತೀರ್ಥರು ಪದ್ಯಮಾಲಾದಲ್ಲಿ ತಿಳಿಸುವ ನಿಟ್ಟಿನಲ್ಲಿ ಅರ್ಘ್ಯವನ್ನು ನಾವು ಹೇಗೆ ಕೊಡಬೇಕು ಅಂತಂದಾಗ ತಥೋರ್ಘ್ಯಂ ಮೂಲಮಂತ್ರೇಣ ಅರ್ಘ್ಯವನ್ನು ಮೂಲಮಂತ್ರದಿಂದ ನಾವು ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಆ ಅರ್ಘ್ಯಕ್ಕೆ ಅಭಿಮಾನಿ ದೇವತೆ ಯಾರು ಅಂತಂದರೆ ಲಕ್ಷ್ಮೀದೇವಿ ಅರ್ಘ್ಯಕ್ಕೆ ಅಭಿಮಾನಿ ದೇವತೆ ಅರ್ಘ್ಯ ಯಾವ್ಯಾವ ಪದಾರ್ಥಗಳಿಂದ ಕೂಡಿರಬೇಕು ಎಂಬ ಪ್ರಶ್ನೆ ಬಂದಾಗ ಕುಶಾಗ್ರಾನ್ ಸರ್ಷಪತಿಲಾನ್ ಫಲಪುಷ್ಪಾಕ್ಷತಾನಥ ಗಂಧ್ ಸಮರ್ಪ್ಯಾಮ್ಯರ್ಘ್ಯೆ ಲಕ್ಷ್ಮೀದೇವಿ ನಮೋಸ್ತುತೆ ಎಂಬುದಾಗಿ ಕುಶಾಗ್ರ ಸರ್ಷಪ ತಿಲಗಳು ಫಲಪುಷ್ ಫಲ ಪುಷ್ಪ ಅಕ್ಷತೆ ಗಂಧ ಈ ಎಲ್ಲ ಪದಾರ್ಥಗಳಿಂದ ಒಳಗೊಂಡಾಗ ಇದು ಅರ್ಘ್ಯ ಎಂಬುದಾಗಿ ಕರೆಸಿಕೊಳ್ಳುವಂಥದ್ದು ಇಂಥ ಅರ್ಘ್ಯವನ್ನು ಲಕ್ಷ್ಮೀದೇವಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾಳೆ ಹಾಗೂ ಇನ್ನಿತರ ಅರ್ಘ್ಯ ಎಂಬುದಾಗೂ ಲೋಕದಲ್ಲಿ ಪ್ರಸಿದ್ಧ ಕೆಲ ಮಂತ್ರಗಳನ್ನು ನಾವು ಜಪ ಮಾಡಿದಾಗ ದ್ವಾಸಪ್ತತಿ ಮಹಾಮಂತ್ ದ್ವಾಸಪ್ತತಿ ಮಹಾಮಂತ್ರಗಳಲ್ಲಿ ಕೆಲವು ಮಂತ್ರಗಳನ್ನು ನಾವು ಜಪಿಸಿದಾಗ ಆ ಮಂತ್ರಾಭಿಮಾನಿಯಾದ ಪರಮಾತ್ಮನನ್ನು ಕುರಿತು ಅರ್ಘ್ಯವನ್ನು ಕೊಡುವ ಸಂಪ್ರದಾಯವೂ ಕೂಡ ನಮ್ಮ ಶಿಷ್ಟಾಚಾರದಲ್ಲಿ ಬಂದಂಥದ್ದು ಆದ್ದರಿಂದ ಈ ಅರ್ಘ್ಯಕ್ಕೆ ಷೋಡಶೋಪಚಾರಗಳಲ್ಲಿ ಒಂದು ಸ್ಥಾನವನ್ನು ನಮ್ಮ ಪ್ರಾಚೀನರು ಕಲ್ಪಿಸಿರ್ತಕ್ಕಂಥದ್ದು ಆ ಅರ್ಘ್ಯದಂತೆ ಇನ್ನೊಂದು ಉಪಚಾರ ಯಾವುದು ಅಂತಂದರೆ ಪ್ರದಕ್ಷಿಣೆ ಆ ಪ್ರದಕ್ಷಿಣೆ ಎನ್ನುವುದು ಅತೀ ಮುಖ್ಯವಾದ ಕಾರ್ಯ ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ ಆ ಪ್ರದಕ್ಷಿಣೆಯ ವಿಷಯದಲ್ಲಿ ನಾವು ಆ ಮಹತ್ವವನ್ನು ಆ ಪ್ರದಕ್ಷಿಣೆಯ ಪ್ರದಕ್ಷಿಣೆಯನ್ನು ಏಕೆ ಮಾಡಬೇಕು ಎಂಬ ಪ್ರಶ್ನೆ ಬಂದಾಗ ಒಂದು ಪ್ರಮಾಣ ಇಲ್ಲಿ ನಮಗೆ ತೋರಿಬರುತ್ತೆ ಯಾನಿ ಕಾನಿ ಚ ಪಾಪಾನೇ ಜನ್ಮಾಂತರ ಕೃತಾನಿ ಚ ತಾನಿ ತಾನೇ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ನಾವು ಜನ್ಮಾಂತರದಲ್ಲಾಗಲಿ ಈ ಜನ್ಮದಲ್ಲೇ ಆಗಲಿ ಮಾಡಿರತಕ್ಕಂಥ ಅನೇಕ ಪಾಪಗಳು ನಾವು ಪ್ರದಕ್ಷಿಣೆಯನ್ನು ಮಾಡೋದರಿಂದ ಅದು ನಷ್ಟವಾಗತ್ತೆ ಆದ್ದರಿಂದ ಆ ಪ್ರದಕ್ಷಿಣೆ ಅನ್ನೋದು ಷೋಡಶೋಪಚಾರಗಳಲ್ಲಿ ಒಂದಾದದ್ದು ಆ ಪ್ರದಕ್ಷಿಣೆಯನ್ನು ಮಾಡಿ ದೇವತೆಗಳು ತಮ್ಮ ತಮ್ಮ ಸ್ಥಾನವನ್ನು ಹೊಂದಿದರು ಎಂಬುದಾಗಿ ಒಂದು ಪ್ರಮಾಣ ಆ ಪ್ರದಕ್ಷಿಣೆಯ ಮಹತ್ವವನ್ನು ತಿಳಿಸಿಕೊಡುತ್ತೆ ಪ್ರದಕ್ಷಿಣತೋ ಅರ್ಕಾದ್ಯ ಜ್ಯೋತಿರ್ಲೋಕ ಗತ ಅೋಜ್ಜನ್ಯ್ಯಾಪ್ಯಜಸ್ರಂ ತೇ ಮೇರುಸ್ಥ್ಯ ಪ್ರದಕ್ಷಿಣ ಅರ್ಕಾದಿಗಳು ಸೂರ್ಯಚಂದ್ರೇ ಮೊದಲಾದ ದೇವತೆಗಳು ಜ್ಯೋತಿರ್ಲೋಕ ಗತಾಹಾಪಿ ಜ್ಯೋತಿರ್ಲೋಕ ಮೊದಲಾದ ಲೋಕಗಳನ್ನು ಕುರಿತು ಹೋದರೂ ಕೂಡ ನಿನ್ನನ್ನು ಪ್ರದಕ್ಷಿಣೆ ಮಾಡಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳುವ ಮಾತು ನಿನಗೆ ಪ್ರದಕ್ಷಿಣೆಯನ್ನು ಹಾಕಿದ ಫ ಹಾಕಿ ಅದರ ಪುಣ್ಯ ವಿಶೇಷದಿಂದ ಬಂದ ಏನು ಒಂದು ಫಲ ಇದೆ ಅದು ಅವರಿಗೆ ಜ್ಯೋತಿರ್ಲೋಕ ಪ್ರಾಪ್ತಿ ಆ ಜ್ಯೋತಿರ್ಲೋಕದ ಪ್ರಾಪ್ತಿ ಎಂಬುದು ಆ ಸೂರ್ಯ ಚಂದ್ರಾದಿಗಳಿಗೆ ಆದರೂ ಕೂಡ ಅದ್ಯಾಪಿ ಅಜಸ್ರಂತೆ ಮೇರುಸ್ಥಸ್ಯ ಪ್ರದಕ್ಷಿಣಂ ಮೇರುಪರ್ವತ ಮೇರು ಮೇರುಪರ್ವತದಲ್ಲಿ ಇದ್ದ ನಿನ್ನ ರೂಪವಿಶೇಷವನ್ನು ಕುರಿತು ಅವರು ಇಂದಿಗೂ ಕೂಡ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಎಂಬುದಾಗಿ ಹೇಳಿ ಆ ಪ್ರದಕ್ಷಿಣೆಯನ್ನು ಹಾಕುವ ವಿಧಾನ ಎಂಥದ್ದು ಪ್ರದಕ್ಷಿಣೆಯಿಂದ ಆಗುವ ಫಲವನ್ನು ನಾವು ಇಲ್ಲಿ ಚಿಂತನೆ ಮಾಡಿದ್ದೀವಿ ಆ ಪ್ರದಕ್ಷಿಣೆಯನ್ನು ಹಾಕಬೇಕಾದಾಗ ಮನುಷ್ಯನು ಅನುಸರಿಸುವ ನೀತಿಗಳು ಹೇಗಿರಬೇಕು ಅವನ ಆ ಒಂದು ಆ ದೈಹಿಕ ಚಲನವಲನಗಳು ಹೇಗಿರಬೇಕು ಅಂತ ಪ್ರಶ್ನೆ ಬಂದಾಗ ಬ್ರಹ್ಮಾಂಡ ಪುರಾಣ ಈ ವಿಷಯದಲ್ಲಿ ನಮಗೆ ಎಚ್ಚರಿಕೆಯನ್ನು ನೀಡುತ್ತೆ ಆಸನ್ನ ಪ್ರಸವಾನಾರಿ ಜಲಪೂರ್ಣಂ ಯಥಾ ಘಟಂ ಉದ್ವಹಂತಿ ಶನೈರಿಯಾತಿ ತಥಾ ಕುರ್ಯಾತ್ ಪ್ರದಕ್ಷಿಣಂ ಇನ್ನೇನು ಎಲ್ಲ ದಿನಗಳು ತುಂಬಿದ ಗರ್ಭಿಣಿ ಸಂಪೂರ್ಣ ನೀರಿನಿಂದ ತುಂಬಿದ ಘಟವನ್ನು ಹೊತ್ತು ನಿಧಾನಕ್ಕೆ ಹೇಗೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕ್ತಾಳೋ ಹಾಗೆ ಪ್ರದಕ್ಷಿಣೆಯನ್ನು ಮಾಡಬೇಕು ಆವಾಗ ಅದರಿಂದ ಆಗುವ ಪ್ರಯೋಜನ ಏನು ಅಂತಂದಾಗ ಪದೇ ಪದಾಂತರಂ ಕೃತ್ವ ಕರೌ ಚಲನವರ್ಜಿತೌ ವಾಚಾಸ್ತೋತ್ರಂ ಹೃದಯ ಧ್ಯಾನಂ ಚತುರಂಗಂ ಪ್ರದಕ್ಷಿಣಂ ಪ್ರದಕ್ಷಿಣೆಗೆ ನಾಲ್ಕು ಅಂಗಗಳು ಹೆಜ್ಜೆಯ ಮೇಲೊಂದು ಹೆಜ್ಜೆ ಹಾಕಬೇಕು ಕರಗಳನ್ನು ತಮ್ಮ ಕೈ ಕೈಗಳನ್ನು ಚಲನ ಮಾಡಬಾರದು ಬಾಯಿಯಿಂದ ಭಗವಂತನ ಸ್ತೋತ್ರಗಳ ಪಠಣ ಹೃದಯದಲ್ಲಿ ಹೃದಯದಲ್ಲಿ ಭಗವದ್ವಿಷಯಕ ಧ್ಯಾನ ಈ ರೀತಿಯಾಗಿ ನಾಲ್ಕು ಅಂಗಗಳಿಂದ ಕೂಡ ಕೂಡಿದ್ದಾಗಿದೆ ಈ ಪ್ರದಕ್ಷಿಣೆ ಎಂಬುದಾಗಿ ಹೇಳಿ ಚಕ್ರವತ್ ಭ್ರಮೆಯೇನ್ನಾಗ್ರ ಪೃಷ್ಠ ಭಾಗಂ ನ ದರ್ಶಯೇತ್ ನಕುರಿಯಾತ್ ಸ್ತ್ರೀಷು ಸಲ್ಲಾಪಂ ನಚೋಚ್ಚೈಃ ಪ್ರಲಪೇತ್ ಸದಾ ಚಕ್ರ ಹೇಗೆ ತಿರುಗತ್ತೋ ಹಾಗೆ ಜೋರಾಗಿ ಗರಗರನೆ ಮಂದಿರವನ್ನು ಸುತ್ತಿದರೆ ಪ್ರಯೋಜನವಿಲ್ಲ ನಕುರಿಯಾತ್ ಸ್ತ್ರೀಷು ಸಲ್ಲಾಪಂ ಸ್ತ್ರೀಯರು ಅಥವಾ ಇನ್ನಿತರ ಬೇರೆ ವ್ಯಕ್ತಿಗಳು ಅವರ ಜೊತೆಗೆ ಸಲ್ಲಾಪವನ್ನು ಏನೋ ಬಾಹ್ಯ ವಿಷಯಕ್ಕೆ ಚರ್ಚೆಯನ್ನು ಮಾಡ್ತಾ ನಾವು ಪ್ರದಕ್ಷಿಣೆಯನ್ನು ಮಾಡಬಾರದು ಪ್ರದಕ್ಷಿಣೆಗಳ ಸಂಖ್ಯೆಯನ್ನು ತಿಳಿಸ್ತಾರೆ ಎಷ್ಟು ಪ್ರದಕ್ಷಿಣೆ ಹಾಕಿದರೆ ಉತ್ತಮ ಅಂತ ಪ್ರಶ್ನೆ ಬಂದಾಗ ದ್ವಿಚತುಷ್ ದ್ವಿಚುಷ್ ಷಡ್ ಕುರಿಯಾ ದೇವ ಪ್ರದಕ್ಷಿಣಂ ದೇವಸ್ಯ ನಿಕಟೇ ಕಾರ್ಯಂ ಸದ್ಯ ಸಾರ್ಧಂ ಪ್ರದಕ್ಷಿಣಂ ಚತಸ್ರಭ್ಯೋಧಿಕ ಕಾರ್ಯಾ ಪೂಜಾಂಚೆ ಚ ಪ್ರದಕ್ಷಿಣಾ ಎಂಬುದಾಗಿ ಅಂದರೆ ಎರಡು ನಾಲ್ಕು ಆರು ಎಂಟು ಹತ್ತು ಈ ಸಮಸಂಖ್ಯಾಕವಾದ ಪ್ರದಕ್ಷಿಣೆ ವಿಹಿತ ಹಾಗೂ ಸದ್ಭಿಸ್ಸಾರ್ಧಂ ಪ್ರದಕ್ಷಿಣಂ ಸಜ್ಜನರ ಜೊತೆಯಲ್ಲಿ ಪ್ರದಕ್ಷಿಣೆ ಮಾಡೋದು ಇದು ಉತ್ತಮ ಪಕ್ಷ ಚತಸ್ರಭ್ಯೋಧಿಕ ಕಾರ್ಯ ಪೂಜಾಂತೆ ಚ ಪ್ರದಕ್ಷಿಣಾ ಪೂಜೆಯ ಕೊನೆಯಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಪ್ರದಕ್ಷಿಣೆ ಇದು ಅತಿ ಶ್ರೇಷ್ಠವಾದದ್ದು ಪ್ರದಕ್ಷಿಣೆಯಿಂದ ಉಂಟಾಗತಕ್ಕಂಥ ಮಹತ್ ಪುಣ್ಯವಿಶೇಷದ ಫಲವನ್ನು ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ತಿಳಿಸ್ತಾರೆ ಪ್ರದಕ್ಷಿಣಂ ತು ಯ ಕುರಿಯಾತ್ ಹರಿಂಭಕ್ತ್ಯ ಸಮನ್ವಿತಃ ಹಂಸಯುಕ್ತ ವಿಮಾನೇನ ವಿಷ್ಣು ಲೋಕಂ ಸ ಪ್ರದಕ್ಷಿಣೆಯನ್ನು ಯಾರು ಭಕ್ತಿಯಿಂದ ಕೂಡಿದವನಾಗಿ ಆ ಪರಮಾತ್ಮನ ಪ್ರದಕ್ಷಿಣೆಯನ್ನು ಯಾವ ವ್ಯಕ್ತಿ ಮಾಡ್ತಾನೋ ಅವನು ಹಂಸಯುಕ್ತ ವಿಮಾನೇನ ಹಂಸದಿಂದ ಕೂಡಿರತಕ್ಕಂಥ ವಿಮಾನದಲ್ಲಿ ಕುಳಿತವನಾಗಿ ಆ ಭಗವಂತನ ಲೋಕಗಳನ್ನು ಕುರಿತು ಹೋಗ್ತಾನೆ ಎಂಬುದಾಗಿ ಹೇಳಿ ಮತ್ತೊಂದು ಪ್ರಮಾಣವನ್ನು ಕೊಡ್ತಾರೆ ವಿಷ್ಣು ಪ್ರದಕ್ಷಿಣೀಕುರ್ವನ್ ಸಕೃದಾವರ್ತತೆ ನರಃ ತದೇವರ್ತನ ತುನರ್ನಾವರ್ತತೆ ಭವೆ ಆ ಪರಮಾತ್ಮನನ್ನು ಯಾವ ವ್ಯಕ್ತಿ ಪ್ರದಕ್ಷಿಣೆ ಮಾಡ್ತಾನೋ ಅವನು ಸಂಸಾರದಲ್ಲಿ ಸುತ್ತಿ ಬರೋತಕ್ಕಂಥ ಅವಕಾಶವನ್ನು ಕಳ್ಕೋತಾನೆ ಯಾವ ವ್ಯಕ್ತಿ ಭಕ್ತಿಯಿಂದ ಯುಕ್ತನಾಗಿ ಆ ಭಗವಂತನನ್ನು ಪ್ರದಕ್ಷಿಣೆ ಮಾಡ್ತಾನೋ ಆ ವ್ಯಕ್ತಿ ಮತ್ತೆ ಸಂಸಾರಕ್ಕೆ ಬರೋದಿಲ್ಲ ಸಂಸಾರಕ್ಕೆ ತಿರುಗಿ ಬರೋದಿಲ್ಲ ಮುಕ್ತನಾಗ್ತಾನೆ ಎಂಬುದಾಗಿ ಆ ಪ್ರದಕ್ಷಿಣೆಯ ವಿಷಯದಲ್ಲಿ ಅನೇಕ ಗ್ರಂಥಗಳು ಪುರಾಣ ಗ್ರಂಥಗಳು ಇದರ ಉಲ್ಲೇಖವನ್ನು ಕೊಡ್ತವೆ ಆದ್ದರಿಂದ ಷೋಡಶೋಪಚಾರಗಳಲ್ಲಿ ಒಂದಾದ ಪ್ರದಕ್ಷಿಣೆ ಇದು ಎಲ್ಲ ಸಾಧಕರ ಆದ್ಯ ಕರ್ತವ್ಯ ಪ್ರದಕ್ಷಿಣಾನಂತರದಲ್ಲಿ ನಮಸ್ಕಾರಾದಿಗಳನ್ನು ಮಾಡಿ ಈ ಮಾನವ ಜನ್ಮವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾ ಈ ಪ್ರದಕ್ಷಿಣೆ ವಿಷಯಕವಾದ ಚಿಂತನೆಯನ್ನು ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ हरये नमः श्रीकृष्णार्पणमस्तु